ನಮ್ಮೆಲ್ಲರ ನೆಚ್ಚಿನ ನಟಿ ಗೋಲ್ಡನ್ ಕ್ವೀನ್ ಅಮೂಲ್ಯ ಅವರ ಕಡೆಯಿಂದ ಈಗ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. 2017ರಲ್ಲಿ ಅಮೂಲ್ಯ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟವರು, ಅದು ಜಗದೀಶ್ ಅವರ ಜೊತೆ. ಇವರು ಕೂಡ ಪೊಲಿಟಿಕಲ್ ನಲ್ಲಿ ತುಂಬಾ ಬ್ಯುಸಿ ಆಗಿರ್ತಾರೆ. ಇವರ ಮಾವ ಕೂಡ ರಾಜಕೀಯದವರು. ಅಮೂಲ್ಯ ಅವರು ಮದುವೆ ಬಳಿಕ ಸಿನಿಮಾ ರಂಗದಿಂದ ದೂರವಾಗ್ಬಿಟ್ರು, ಫ್ಯಾಮಿಲಿ ಅವರ ಜೊತೆ ಸಮಯವನ್ನ ಕಳೆಯಲು ಶುರು ಮಾಡಿದ್ರು. ಜೊತೆಗೆ ಮನೆಯವರಿಗೆ ರಾಜಕೀಯದಲ್ಲೂ ಕೂಡ ಸಾಥ್ ನೀಡುತ್ತಿದ್ರು. ಪತಿಯ ಜೊತೆ ಸುತ್ತಾಡೋದು ಇಷ್ಟೇ ಇವರ ಕೆಲಸವಾಗಿತ್ತು. ಪತಿ ಜಗದೀಶ್ ಅವರು ಕೂಡ ಸಮಾಜಮುಖಿ ಕೆಲಸದಲ್ಲಿ ಭಾಗಿಯಾಗಿರ್ತಾರೆ. ಪತಿಗೂ ಕೂಡ ಎಲ್ಲಾ ರೀತಿಯ ಸಪೋರ್ಟ್ ಮಾಡುತ್ತಾನೆ ಅಮೂಲ್ಯ ಅವರು. ಅವರು ಕೂಡ ಪ್ರಚಾರಕ್ಕೆಂದು ತೆರಳುತ್ತಾರೆ. ಅಮೂಲ್ಯ ಅವರಿಗೆ ಸಾಕಷ್ಟು ಮಂದಿ ಅಭಿಮಾನಿಗಳಿದ್ದಾರೆ, ಇವರ ಸಿನಿಮಾವನ್ನ ಮೆಚ್ಚಿಕೊಂಡಿದ್ದಾರೆ. ಆದ್ರೆ ಮದುವೆ ಬಳಿಕ ಸಡನ್ ಆಗಿ ಸಿನಿಮಾ ಬಿಟ್ಟಿದ್ದು ಅಭಿಮಾನಿಗಳಿಗೂ ಕೂಡ ಬೇಸರವಾಯಿತು. ಮತ್ತೆ ನೀವು ಸಿನಿಮಾದಲ್ಲಿ ನಡೆಸಿ ನಿಮ್ಮ ಮುಂದಿನ ಸಿನಿಮಾ ಯಾವುದು ಅಂತ ಕೇಳ್ತಿರ್ತಾರೆ. ಈಗ ಅಮೂಲ್ಯ ಅವರಿಗೆ ಕೇವಲ 27 ವರ್ಷ. ತುಂಬಾನೇ ಫೇಮಸ್ ಆಗಿರುವಂತಹ ಸಮಯದಲ್ಲಿ ಅಮೂಲ್ಯ ಅವರು ಚಿತ್ರರಂಗ ಬಿಟ್ಟರು. ಈಗಲೂ ಕೂಡ ಸಂದರ್ಶನದಲ್ಲಿ ತಿಳಿಸ್ತಿರ್ತಾರೆ, ನಾನು ಒಳ್ಳೆ ಕತೆಗಾಗಿ ವೇಟ್ ಮಾಡ್ತಿರ್ತೀನಿ, ಸುಮಾರು ಕಥೆಯನ್ನ ಸುಮಾರು ನಿರ್ದೇಶಕರ ಹತ್ರ ಕೇಳಿದ್ದೀನಿ, ಯಾವ ಕಥೆಯೂ ಕೂಡ ಇಷ್ಟವಾಗಿಲ್ಲ, ಒಂದೊಳ್ಳೆ ಕತೆ ಒಂದೊಳ್ಳೆ ಸಬ್ಜೆಕ್ಟ್ ಸಿಕ್ಕರೆ ನಾನು ಅದನ್ನು ಒಪ್ಪಿಕೊಳ್ತೀನಿ. ಅಲ್ಲದೆ ಅಭಿಮಾನಿಗಳು ಸಹ ಈ ವಿಷಯವನ್ನು ಯಾವಾಗಲೂ ಕೇಳ್ತಿರ್ತಾರೆ, ಕಮೆಂಟ್ ಮೂಲಕ ತಿಳಿಸ್ತಿರ್ತಾರೆ ನಿಮ್ಮ ಕಡೆಯಿಂದ ಯಾವಾಗ ಗುಡ್ ನ್ಯೂಸ್ ಸಿಗುತ್ತೆ, ನೀವು ಯಾವಾಗ ಮನೆಗೆ ಮಗುವನ್ನ ಬರ್ಮಾಡ್ಕೊಳ್ತೀರಾ ಅಂತ. ಅದಕ್ಕೆ ಅಮೂಲ್ಯ ಅವರು ಕೊಟ್ಟಂತ ಉತ್ತರ ಮುಂದಿನ ವರ್ಷ. ಹಾಗಾದ್ರೆ ನಿಜಕ್ಕೂ ಅಮೂಲ್ಯ ಅವರು ಮುಂದಿನ ವರ್ಷದ ಒಳಗೆ ಗುಡ್ ನ್ಯೂಸ್ ನೀಡ್ತಾರಾ ಅಥವಾ ಸಿನಿಮಾ ರಂಗದಲ್ಲಿ ಸಿನಿಮಾದಲ್ಲಿ ನಡೆಸುತ್ತಾರಾ, ಇವೆರಡರಲ್ಲಿ ಯಾವ ಗುಡ್ ನ್ಯೂಸ್ ನೀಡುತ್ತಾರೆ ಅಂತ ಮುಂದಿನ ವರ್ಷ ಕಾದು ನೋಡಬೇಕು. ಅಮೂಲ್ಯ ಅವರ ಅಪರೂಪದ ಕ್ಷಣಗಳನ್ನ ನಿಮ್ಮಲ್ಲಿ ಗಮನಿಸಬಹುದು.